ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾಗಿದ್ದಂಥ ಧರ್ಮೇಗೌಡರ ಅಕಾಲಿಕ ಮರಣ ಇಡೀ ನಾಡಿನ ಜನರನ್ನು ಬೆಚ್ಚಿ ಬೀಳಿಸುವಂಥ ಮಾಡಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ, ತಾಲೂಕು ಪಂಚಾಯತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿ, ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾಗಿ ಬಂದು ವಿಧಾನ ಪರಿಷತ್ತಲ್ಲಿ ಸಭಾಪತಿಗಳಾಗಿ ಕೆಲಸ ಮಾಡ್ತಾಯಿದ್ರು. ಅಂಥವರ ಅಕಾಲಿಕ ಮರಣ ತುಂಬ ಆಘಾತ ತಂದಿದೆ. ಇವತ್ತು ಮಧ್ಯಾಹ್ನದ ಮೇಲೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿ. ಹೋಗಿ ಅವರು ಬಂಧು ಬಳಗದವರನ್ನೆಲ್ಲ ಭೇಟಿ ಮಾಡಿ ಅವ್ರಿಗೆ ಸ್ವಾಂತನ ಹೇಳಿ ಬರಬೇಕು ಅಂತ ಹೋಗ್ತಾ ಇದ್ದೀನಿ. ಅವರು ಕುಟುಂಬ ವರ್ಗದವರು, ಭಾಳ ದೊಡ್ಡ ಕುಟುಂಬ ಅವ್ರದ್ದು. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಬರೆದಿರೋ ಪತ್ರ ಸಹ ಸಿಕ್ಕಿದೆ. ಅವರ ಮನೆ ಮಂದಿಯವರಿಗೆಲ್ಲ ಯಾವ ರೀತಿ ಪ್ರಾಪರ್ಟಿಗಳನ್ನ ಹಂಚಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಬರೆದಿದ್ದಾರೆ. ನಾನು ಸಾಯಂಕಾಲ ಮಧ್ಯಾಹ್ನ ಹೋಗಿ ಬರ್ತೇನೆ.